subscribe now and press the bell icon. Never miss an update. Hello friends, this is Shivanand. Welcome back to All in One Mind Canada channel. Friends, ivattu na ondu video dalli tumbane important topic bagge na ivattu tilkolta idivi. So friends, na ivattu na ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಯಾವುದ್ರ ಬಗ್ಗೆನೂ ನಾವು ತಿಳ್ಕೊಳ್ತಾ ಇಲ್ಲ. ನಮ್ಮೊಂದು ಮೊಬೈಲಲ್ಲಿರೋ ಒಂದು ಸೆಟ್ಟಿಂಗ್ಸ್ನ ಅಂದರೆ ಬೆಸ್ಟ್ ಸೆಟ್ಟಿಂಗ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಒಂದು ಸೆಟ್ಟಿಂಗ್ಸನ್ನ ನಮ್ಮ ಒಂದು ಮೊಬೈಲ್ನಲ್ಲಿ ನಾವು ಮಾಡಿಕೊಂಡ್ರೆ ಇದು ನಮ್ಮ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಮತ್ತು ಇದು ನಮ್ಮ ಒಂದು ಲೈಫ್ನ ಸೇವ್ ಮಾಡುವಂಥ ಒಂದು ಬೆಸ್ಟ್ ಸೆಟ್ಟಿಂಗ್ ಆಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಮಾಡಿಕೊಳ್ಳಬೇಕಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ನ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಯಾವುದು, ಇದರಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ನಾವೀಗ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಬೈ ಚಾನ್ಸ್ ನಮಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ, ಸೊ ಆಗೇನಾಗುತ್ತೆ, ನಮಗೆ ನಮ್ಮ ಒಂದು ಮೊಬೈಲ್ನಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ಸ್, ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳ ಯಾವುದೇ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳುವಂಥ ಸಿಚುವೇಷನ್ಗಳು ಕೂಡ ಕೆಲವೊಂದು ಸರಿ ನಾವು ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಸೊ ನಮಗೆ ಹೆಲ್ಪ್ ಮಾಡಬೇಕಂತ ಬಂದಿರೋರು ತಕ್ಷಣವೇ ಮೊದಲು ನಮ್ಮ ಒಂದು ಮೊಬೈಲ್ನ ತೆಗೆದುಕೊಳ್ತಾರೆ. ತೆಗೆದುಕೊಂಡ ತಕ್ಷಣವೇ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ನಮ್ಮ ಒಂದು ನಾವಿರುವಂಥ ಸಿಚುವೇಷನ್ ಬಗ್ಗೆ ಅವರಿಗೆ ತಿಳಿಸೋಕ್ಕೆ ಅವ್ರು ಕಾಲ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆಗ ನಾವು ಏನು ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಮೊಬೈಲ್ನ ಪಿನ್ ಲಾಕೋ ಪ್ಯಾಟರ್ನ್ ಲಾಕೋ ಇಟ್ಬಿಟ್ಟು ಲಾಕ್ನ ಮಾಡಿರ್ತೀವಿ. ಸೊ ಹಾಗಾಗಿ ಅವರಿಗೆ ಯಾವುದೇ ಒಂದು ಕಾಂಟ್ಯಾಕ್ಟನ್ನ ಸರ್ಚ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಸೊ ನಾವು ಈ ಒಂದು ಸೆಟ್ಟಿಂಗ್ಸ್ನ ಮಾಡಿ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ನ ನೇಮ್ ಮತ್ತು ಅವರ ಒಂದು ನಂಬರ್ನ ನಾವು ಇಲ್ಲಿ ಸೆಟ್ನ ಮಾಡಿಟ್ಟರೆ ಯಾರೇ ಒಂದು ಇಂಥ ಸಿಚುವೇಷನಲ್ಲಿ ಇದ್ದಾಗ ಆ ಒಂದು ನಂಬರ್ ಅವರ ಒಂದು ನೇಮ್ ಡೈರೆಕ್ಟಾಗಿ ಮೊಬೈಲ್ನ ಲಾಕ್ ಸ್ಕ್ರೀನ್ ಮೇಲೇ ಶೋ ಆಗ್ತಾ ಇರುತ್ತೆ. ಸೊ ಆಗ ಏನಾಗುತ್ತೆ, ಸೊ ಅವ್ರು ಈಸಿಯಾಗಿ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಈ ಒಂದು ವಿಷಯನ ತಿಳಿಸೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ಅದು ಹೇಗೆ ಅಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ನಾವೀಗ ಸೆಟ್ಟಿಂಗ್ಸಲ್ಲಿ ಹೋಗಬೇಕಾಗುತ್ತೆ. ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಹೋದ ತಕ್ಷಣವೇ ನಾವು ಇಲ್ಲಿ ಲಾಕ್ ಸ್ಕ್ರೀನ್ ಆ್ಯಂಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ನಮಗೆ ಪ್ರತಿಯೊಂದು ಮೊಬೈಲಲ್ಲೂ ಕೂಡ ಇರುತ್ತೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಸೊ ಅದಾದ ತಕ್ಷಣ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತದೆ ನಿಮಗೆ, ಲಾಕ್ ಸ್ಕ್ರೀನ್ ಓನರ್ ಇನ್ಫೋ ಅಂತ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೀವು ಏನಾದರೂ ಟೈಪ್ ಮಾಡ್ಬೋದು. ಕೆಲವು ಜನ ಏನು ಮಾಡ್ತಾರೆ, ಕೆಲವೊಂದು ನೇಮ್ಸ್ಗಳನ್ನ ಟೈಪ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಬಟ್ ಇದು ಫ್ರೆಂಡ್ಸ್, ಇದರಲ್ಲಿ ಏನಂದರೆ, ಫಸ್ಟ್ ನಾವು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಒಂದು ನಂಬರ್ನ ನಾವು ಈ ಒಂದು ಅಂದರೆ ಈ ಒಂದು ಡಿಸ್ಪ್ಲೇ ಮೇಲೆ ನಾವು ಸೆಟ್ನ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ನನ್ನ ಒಂದು ನೇಮ್ನ ಇಲ್ಲಿ ಟೈಪ್ನ ಮಾಡ್ತಾ ಇದ್ದೀನಿ. ನಾನೊಂದು ನೇಮ್ನ ಟೈಪ್ನ ಮಾಡಿ, ಸೊ ಇಲ್ಲಿ ನಾನು ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ತೀನಿ. ಸೊ ಫಾರ್ ಎಕ್ಸಾಂಪಲಿಗೆ ನನಗೆ ಮೊಬೈಲ್ ನಂಬರ್ ಅಂದರೆ ಒಂದು 10-digit ನಂಬರ್ಸ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ನ ಒಂದು ನೇಮ್ ಮತ್ತು ನಿಮ್ಮ ಅವರ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ಗೆ 1 2 3 4 5 6 7 8 9 10 ಅಂತ ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಮ್ಮ ಒಂದು ಫ್ಯಾಮಿಲಿಯ ನೇಮ್ ಮತ್ತು ಅವರ ಒಂದು ಮೊಬೈಲ್ ನಂಬರನ್ನು ನಾವು ಇಲ್ಲಿ ಸೆಟ್ನ ಮಾಡಿ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ, ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾವು ನಮ್ಮ ಒಂದು ಮೊಬೈಲ್ನ ನಾವು ಲಾಕ್ನ ಮಾಡಿದರೂ ಕೂಡ ಆ ಲಾಕ್ ಒಂದು ಡಿಸ್ಪ್ಲೇ ಮೇಲೆ ಈ ಒಂದು ನೇಮ್ ಮತ್ತು ನಂಬರ್ ಶೋ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ನೇಮ್ ಮತ್ತು ನಂಬರ್ ಶೋ ಆಗ್ತಾ ಇರೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಅದೇ ನಾನು ನಿಮಗೆ ಈಗ ಹಿಂದೆನೇ ಹೇಳಿದ ಹಾಗೆ, ಸೊ ನಾವು ಯಾವುದೇ ರೀತಿಯ ಒಂದು ತೊಂದರೆಯಲ್ಲಿ ಸಿಗಾಕೊಂಡಾಗ, ಸೊ ಯಾರೇ ಆದರೂ ಕೂಡ ಆ ಒಂದು ನಂಬರಿಂದ ಈಸಿಯಾಗಿ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ನಮ್ಮ ಒಂದು ಸಿಚುವೇಷನ್ನ ಒಂದು ಮ್ಯಾಟರ್ನ ಈಸಿಯಾಗಿ ತಿಳಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್, ದಯವಿಟ್ಟು ಈ ಒಂದು ಸೆಟ್ಟಿಂಗ್ಸ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಸೆಟ್ಟಿಂಗ್ಸ್ ಅಥವಾ ಮತ್ತೆ ಒಂದು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.